ಹಗ ಮುಂದಿನ ಮುಖ್ಯಮಂತ್ರಿ ಯಾರ ಕುಮಾರಸ್ವಾಮಿನ ಇದು ಮಾಡಿ ರೈತರು ಬಡ್ಡಿ ಅವೆಲ್ಲಾ ಮನ್ನಾ ಮಾಡಣ ಹ ಕುಮಾರಸ್ವಾಮಿ ಬಂದ್ರ ಮತ್ತಿಟ್ಟು ಚಲೋ ನೋಡ್ರಿ ಅದೇ ಹೇಳಿದ್ ರೀ ಸಾಲ ಮನ್ನಾ ಮಾಡೋದು ದೂರ ಉಳಿತ್ರಿ ಇಂತ ಸಂದರ್ಭದಲ್ಲಿ ಬೇರೆ ಅವ್ರ ಆದ್ರೆ ಓಡಿ ಓದಿದ್ರಿ ಯಾರ ಕಲಾಸ ಜೀವನ್ ಕೊಂಡಾಡ್ತಾರೆ ಕೊಂಡಾಡ್ತಾರ ಕೊಂಡಾಡ್ತಾರೆ ಅಂದ್ರಿ ಅಂತ ಇದು ಒಂದು ಶಕ್ತಿ ಗಳಿಸರ್ರಿ ಅವ್ರು ಕೊಂಡಾಡಂತ ಶಕ್ತಿ ಗಳಿಸರೀ ಆದ ಕಾರಣ ಅವರೇ ಆರ್ಷಿ ಅಂತ ಹೇಳಿ ನಾವು ಅವ್ರಲ್ಲಿ ಕೇಳಿಕೊಳ್ತೇವೆ ಅಪರ್ರಿ ನೀವೇನ್ ಯಾರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಕುಮಾರಸ್ವಾಮಿ ಬಂದ್ರ ಕುಮಾರಸ್ವಾಮಿ ಆಗ್ರಿ ಕುಮಾರಸ್ವಾಮಿ ಸ್ವಾಮಿ ಆದ್ರೆ ಏನ್ ಒಳ್ಳೆ ಕೆಲಸ ಮಾಡ್ತಾರೆ ಏನ್ ಅನ್ಸುತ್ತೆ ಮಾಡ್ಯಾರ ಮಾಡ ಅವ್ರ ಮುಖ್ಯಮಂತ್ರಿ ಆದ್ರೆ ಒಳ್ಳೆಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಾದಗಿರಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಇನ್ನು ಕಲ್ಯಾಣ ಕರ್ನಾಟಕ ಭಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಕೂಡ ಬಿಸಿಲಿಗೆ ಬೆಂಗಳೂರಿನಿಂದ ಬಂದು ಬೆಂದಾಗ್ತಾ ಇದ್ದೀವಿ ಇದೀವಿ ಇಲ್ಲಿನ ಸ್ಥಳೀಯರು ಸೊ ಈ ಕ್ಷೇತ್ರ ಯಾವ ರೀತಿ ಇದೆ ಈ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗ್ತಿದೆ ಎಲ್ಲದ್ರ ಬಗ್ಗೆ ಮಾತಾಡೋಣ ಬನ್ನಿ ಮಾತಾಡಿಸೋಣ ಸರ್ ನಮಸ್ತೆ ಸಿದ್ದಪ್ಪ ಈಗ ಇಲ್ಲಿ ಎಮ್ ಎಲ್ ಎ ಯಾರು ನಿಮ್ ಕ್ಷೇತ್ರದಲ್ಲಿ ವೆಂಕಟರೆಡ್ಡಿ ಸೊ ಏನ್ ಅಭಿವೃದ್ಧಿ ಆಗಿದ್ಯಾ ಏನಂತ ನಿಮ್ಗೆ ನಿಮಗೆ ಅಭಿವೃದ್ಧಿ ಮಾಡೋನೇ ಇಲ್ಲ ಗೊತ್ತಿಲ್ಲ ನಮ್ಗ ದಾದ ಮಾಡಿಲ್ಲ ಗೆದ್ದಿರೋರು ಯಾರ ಯಾವ ಪಕ್ಷದವರು ಈಗ ಅವರು ಬಿಜೆಪಿ ಅವರು ಈಗ ಬಿಜೆಪಿಯವ್ರು ಬೇಡವಾ ಮತ್ತೆ ನಿಮ್ಗೆ ಯಾಕೆ ಬಿಜೆಪಿ ಹೇಳ್ತಾರಲ್ಲ ನಾವು ಬಡವ್ರ ಸರ್ಕಾರ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡ್ತಾರೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅವರೇ ಸಿಕ್ಕಾಪಟ್ಟೆ ತಿನ್ನೋರು ಲೀಡ್ರೆ ಸಿಕ್ಕಾಪಟ್ಟೆ ತಿನ್ನೋರು ಯಾರು ಒಳ್ಳೆ ಮನುಷ್ಯ ಅವರು ಯಾವ ಪಕ್ಷದಾಗ ಅವ್ರು ಯಾರು ಅಭಿವೃದ್ಧಿ ಆಗ್ತಾ ಇತ್ತ ಅನ್ಸುತ್ತೆ ನಿಮಗೆ ನಮ್ಗೆ ಅಭಿವೃದ್ಧಿ ಅಭಿವೃದ್ಧಿ ಗೊತ್ತಲ್ಲ ಮಾಡ್ಬೇಕು ಮಾಡ್ಯಾರ ಕೆಲವು ತಲ್ಲಿ ಮಾಡ್ಯಾರ ಕೆಲವು ತಲ್ಲಿ ಅದು ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಹೇಳ್ತು ಇಷ್ಟಾವೆಲ್ಲ ಅಭಿವೃದ್ಧಿ ಮಾಡಿದೀವಿ ಮೋದಿ ಇದಾರೆ ನಮ್ ಪಕ್ಷದಲ್ಲಿ ಮಾಡಲ್ರಿ ಮಾಡಿಲ್ಲ ಮೋದಿ 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 ಅವಾಗ ಅವಾಗ ಬರ್ತಾ ಇದಾರೆ ಟಿಕೆಟ್ ಕೊಡ್ರಿ ಮಾಡ್ತೀವಿ ಈಗ ಹಾಗಾದ್ರೆ ಯಾವ ಪಕ್ಷ ಬರ್ಬೇಕು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಗೆಲ್ತಾರೆ ಕಾಂಗ್ರೆಸ್ ನಲ್ಲಿ ಹೇಳ್ತಾರೆ ಸರ್ ನಮಗೂ ಜನ ಆಯ್ಕೆ ಮಾಡಿ ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಕಾಲೇಜ್ ಕಟ್ಟಿಸ್ತೀವಿ ಅಂತ ಇಟ್ ಕೆ ಜಿ ಅಕ್ಕಿ ಕೊಡ್ತೀವಿ ಅಂದ್ರಿ ಯಾರು ಸಿದ್ರಾಮ್ ಇವ್ರು ಎರಡು ಇನ್ನೂರು ಇದು ವಿನಿಟ್ ಕರೆಂಟ್ ಕೊಡ್ತವಂದ್ರ ಮತ್ತೆ ಆಮೇಲೆ ಇಲ್ಲರ ಮೂರು ಸಾವಿರ ಇವ್ರಿಗೆ ಹಾ ನಿರುದ್ಯೋಗಿರಿಗೆ ಮೂರು ಸಾವಿರ ಮತ್ತೆ ಹೆಣ್ಮಕ್ಳಿಗೆ ಆರು ಸಾವಿರ ಆಮೇಲೆ ಒಳದಂಡಿಗೆ ಮೋಟ್ರ್ ಅವು ಏನು ಇರ್ತಾವ ಅವಕತ್ತು ಸಾವಿರ ಫ್ರೀ ಮೋಟ್ರ್ ಹಚ್ಕೊಂಡು ಹ್ಞೂ ಯಾರು ಸತ್ರ ಐದು ಲಕ್ಷ ಅದು ಏನಾದ್ರೆ ಐದೈದು ಲಕ್ಷ ಕೊಡ್ತಾರ ಅವ್ರು ಹ್ಞೂ ಇಷ್ಟು ಕೊಡ್ತಾರ ನೋಡ್ರಿ ಮತ್ತೇನು ಏನೊಂದು ದಣ ಆದ್ರ ಇದಾದ್ರೆ ಎಲ್ಲ ಇದು ಕೊಡ್ತಾರಂತ ಫ್ರೀ ದವಾಖಾನಿ ಫ್ರೀ ಎಲ್ಲ ಫ್ರೀ ಅವ್ರದ್ದು ಕಾಂಗ್ರೆಸ್ನವ್ರದ್ದು ಇವ್ರದಿಲ್ಲ ಇವ್ರ ಅವ್ರೇನ್ ನಲ್ವತ್ತು ಪರ್ಸೆಂಟೇಜ್ ಏನೋ ರೊಕ್ಕ ತೊಗೊತಾರಂತ ಅಲ್ಲಿ ಅವರು ಆಫೀಸರ್ ಅದು ತಗೊಂಡು ಅರ್ಧಕ್ಕೆ ಅರ್ಧ ಈಗ ಒಂದು ಕೋಟಿ ಕೆಲಸ ಬಂದ್ರೆ ಅದ ಆ 50 ಲಕ್ಷನೇ ಕೆಲಸ ಮಾಡ್ತಾರೆ ಒಂದಣಿಕೆ ಇಲ್ಲ ಹ ಅಲ್ಲಲ್ಲ ನಾನು ಆಗ್ಬೇಕು ಅಂತ ಸಿದ್ರಾಮ ನಾನು ಆಗ್ಬೇಕು ಡಿ ಕೆ ಅಂತನ ಯಾರಾದರೂ ಒಳ್ಳೇದು ಇಬ್ಬರನ್ನು ರೊಕ್ಕ ಕೊಡ್ತು ಅಂತಾರ ಇಬ್ಬರನ್ನು ಅಕ್ಕಿ ಕೊಡ್ತು ಅಂತಾರ ಇಬ್ಬರನ್ನು ಕುಡಿಯಕ್ಕೆ ಕೊಡ್ತಾರ ಎಲ್ಲ ಆರಾಮ ಇರ್ತು ಐತೆ ಮತ್ತೆ ನನ್ನ ಹೆళ్ళಿಗೆ आराम ಒಂದೊಂದು ಕ್ವಾರ್ಟರ್ ಕೊಡೋದು ಮರಮ್ಮ ಹಾಕನ್ ಬಿಡ್ತೀವಿ ಇನ್ನು ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ ಅವ್ರು ಹೇಳ್ತವ್ರೆ ಇಲ್ಲ ಜನ ನನ್ಗೆ ಆಶೀರ್ವಾದ ಮಾಡ್ತಾರೆ ರೈತರ ಪಕ್ಷ ನಮ್ದು ಅಂತ ನೀವೇನು ಹೇಳ್ತೀರಿ ಇಲ್ಲ ಅತನ ಬಂದ್ರೆ ನಮ್ಗೆ ಬರೋಲ್ಲ ಈಗ ಮೂರು ಬಹುಮತ ಎಲ್ಲಿ ಬರ್ತವ್ರಿ ಯಾವ ಬರೋದಲ್ಲ ಈ ಕುಮಾರಸ್ವಾಮಿಗೇ ಮಾಡ್ತಾರಂತ ಮುಂದಿನ ಮುಖ್ಯಮಂತ್ರಿ ಯಾರ ಕುಮಾರಸ್ವಾಮಿನೇ ಮನ್ನಾ ಮಾಡಿಸ ಇದು ಮಾಡಣ ಕುಮಾರಸ್ವಾಮಿ ರೈತರು ಬಡ್ಡಿ ಅವೆಲ್ಲ ಮನ್ನಾ ಮಾಡಣ ಹಾ ಆ ಕುಮಾರಸ್ವಾಮಿ ಬಂದ್ರೆ ಮತ್ತಿಟ್ಟು ಚಲೋ ಹ್ಮ್ ಒಳ್ಳೇದು ನೋಡ್ರಿ ಅದೇ ಹೇಳಿದ್ನಲ್ರಿ ಸಾಲ ಮನ್ನಾ ದೂರ ದೂರ್ ಉಳಿತ್ರಿ ಇಂತ ಸಂದರ್ಭದಲ್ಲಿ ಅವ್ರು ಆದ್ರೆ ಓಡಿ ಓದಿದ್ರಿ ಯಾರು ಕಲಾಸ್ ಕೊಂಡಾಡ್ತಾರೆ ಯಾಕೆ ಕೊಂಡಾಡ್ತಾರ ಅಂದ್ರಿ ಅಂತ ಇದು ಒಂದು ಶಕ್ತಿ ಗಳಿಸರ್ರಿ ಅವರು ಕೊಂಡಾಡಂತ ಶಕ್ತಿ ಗಳಿಸರ್ರಿ ಆದ ಕಾರಣ ಅವರೇ ಆರಿಸಿ ಬರೋಕ್ ಅಂತೇಳಿ ನಾವು ಅವರಲ್ಲಿ ಕೇಳಿಕೊಳ್ತೇವ್ರಿ ಅಪ್ರಿ ನೀವೇನ್ ಹೇಳ್ತಿರೀ ಹೇಳ್ತೀರಿ ಯಾರು ಮುಖ್ಯಮಂತ್ರಿ ಆಗ್ಬೇಕ್ರಿ ಕುಮಾರಸ್ವಾಮಿ ಬಂದ್ರು ಕುಮಾರಸ್ವಾಮಿ ಆಗ್ರಿ ಕುಮಾರಸ್ವಾಮಿ ಅವರಾದ್ರೆ ಏನ್ ಒಳ್ಳೆ ಕೆಲಸ ಮಾಡ್ತಾರ ಏನ್ ಅನ್ಸುತ್ತೆ ಮೊದಲು ಮಾಡ್ಯಾರ ಮುಖ್ಯಮಂತ್ರಿ ಒಳ್ಳೇದು ರೈತರಿಗೆ ಅನುಕೂಲ ಹೌದ್ರು